ಇದರ ಜೊತೆ ಜೊತೆಗೆ ನಮ್ಮ ಕೈಗಾರಿಕೆಯಲ್ಲಿ ನಾವು ಹಿಂದೆ ಬಿದ್ದಿಲ್ಲ. ಭಾರತ ದೇಶದಲ್ಲಿ ಅತ್ಯಂತ ಫಂಡಮೆಂಟಲ್ ಬೇಸಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕದಲ್ಲಿದೆ. ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆಗಿರುವಂಥ ರಾಜ್ಯ ಒಡೆತನದಲ್ಲಿರುವಂಥ ಕೈಗಾರಿಕೆಗಳಿಂದ ಹಿಡಿದು ಸ್ವತಂತ್ರ ನಂತರದ ಕೇಂದ್ರ ಸ್ವಾಮ್ಯದ ಕೈಗಾರಿಕೆಗಳು, ಅದು ಅರ್ತ್ ಮೂವಿಂಗ್ ಇಕ್ವಿಪ್ಮೆಂಟ್ಸಿಂದ ಹಿಡಿದು ಇಲೆಕ್ಟ್ರಾನಿಕ್ವರೆಗೂ, BHEL, BML, BL, HAL, NAL, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಸೋಪ್ದಿಂದ ಹಿಡಿದು ಉಕ್ಕವನ್ನು ತಯಾರು ಮಾಡುವಂಥ, ಪೇಪರನ್ನು ತಯಾರು ಮಾಡುವಂಥ, ಇಂಕನ್ನು ತಯಾರು ಮಾಡುವಂಥ ಕೈಗಾರಿಕೆಗಳು ನಮ್ಮ ಕರ್ನಾಟಕದಲ್ಲಿದೆ. ಅಲ್ಲದೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು R&D ಸಂಶೋಧನಾ ಕೇಂದ್ರ, ಕೇಂದ್ರ ರಾಜ್ಯ ಸರ್ಕಾರ ಸ್ವಾಮ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಶೋಧನೆಯಾಗಿದೆ, ಖಾಸಗಿ ವಲಯದಲ್ಲಿ ದೊಡ್ಡ ಪ್ರಮಾಣದ ಸಂಶೋಧನೆ ಇದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, 180 ವರ್ಲ್ಡ್ ಕ್ಲಾಸ್ ಜಗತ್ತು ಪ್ರಸಿದ್ಧವಾಗಿರುವಂಥ ಸಂಶೋಧನೆ ಕೇಂದ್ರ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತಲಲ್ಲಿದೆ. ಇದನ್ನು ನಾವು ಇವತ್ತು ಸದ್ಬಳಕೆ ಮಾಡ್ಕೋಬೇಕಾಗಿದೆ. ಒಂದು ಸರ್ಕಾರ ಅದರ ಒಂದು ಯಶಸ್ಸು ತನಗಿರುವಂಥ ಸಂಪನ್ಮೂಲಗಳನ್ನು, ಮಾನವ ಸಂಪನ್ಮೂಲಗಳನ್ನು, ವೈಜ್ಞಾನಿಕ ಸಂಪನ್ಮೂಲಗಳನ್ನು, ನಿಸರ್ಗದತ್ತವಾಗಿರುವಂಥ ಸಂಪನ್ಮೂಲಗಳನ್ನು ಕ್ರೋಡೀಕರಿಸಿ ಕನ್ವರ್ಜೆನ್ಸ್ ಮಾಡಿ ರಾಜ್ಯವನ್ನು ಕಟ್ಟಲು ಯಾವ ರೀತಿ ನಾವು ಮುಂದೆ ತೆಗೆದುಕೊಂಡು ಹೋಗ್ತೀವಿ ಅದರ ಮೇಲೆ ಮುಂದಿನ ರಾಜ್ಯ ಭವಿಷ್ಯ ತೀರ್ಮಾನ ಆಗ್ತದೆ. ಆದ್ದರಿಂದ ಈ 6 ತಿಂಗಳಲ್ಲಿ ನಾನು ಕರ್ನಾಟಕ ಆಡಳಿತವನ್ನು ಹೊಸದಾಗಿ ನಾನು ನೋಡ್ತಾ ಇಲ್ಲ. ನನಗೆ ಹಲವಾರು ಅವಕಾಶಗಳು ಇತ್ತು ಕರ್ನಾಟಕ ಆಡಳಿತವನ್ನು ನೋಡೋದಕ್ಕೆ. 5 ಜನ ಮುಖ್ಯಮಂತ್ರಿಗಳ ಜೊತೆಗೆ ಅತ್ಯಂತ ಸಮೀಪದಲ್ಲಿ ಹತ್ತಿರದಲ್ಲಿ ಆಡಳಿತವನ್ನು ನಾನು ನೋಡಿದ್ದೇನೆ, ಆಡಳಿತ ವ್ಯವಸ್ಥೆಯನ್ನು ನೋಡಿದ್ದೇನೆ.